ವೆಲ್ಕಮ್ ಬ್ಯಾಕ್. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಒಂದು ಟೋಲ್ ದರ ಹೆಚ್ಚಳಕ್ಕೆ ಈಗಾಗಲೇ ಹಿಂದಿನಿಂದ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಇದೀಗ ವಿವಿಧ ಕನ್ನಡ ಪರ ಸಂಘಟನೆಗಳವರು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈ ಕಣಮಿಣಕಿ ಶೇಷಗಿರಿಹಳ್ಳಿ ಟೋಲ್ ಬಳಿ ಹೋರಾಟವನ್ನ ನಡೆಸಿದ್ದಾರೆ. ಕಳೆದ ಸುಮಾರು ದಿನಗಳ ಹಿಂದಷ್ಟೇ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇದೇ ಜಾಗದಲ್ಲಿ. ಇದೀಗ ಮತ್ತೊಮ್ಮೆ ಟೋಲ್ ವಿರುದ್ಧ ಟೋಲ್ ದರವನ್ನ ಏರಿಕೆ ಮಾಡಿದ್ದಾರೆ ಅನ್ನೋದರ ವಿರುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕಷ್ಟು ವಿವಿಧ ಪರ ಸಂಘಟನೆಗಳು ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗಿವೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ 135 ರೂಪಾಯಿಯಿಂದ 165 ರೂಪಾಯಿಗೆ ಟೋಲ್ ದರವನ್ನ ಹೆಚ್ಚಳ ಮಾಡಿದ್ದಾರೆ. ಅಂದ್ರೆ ಏಕಾಏಕಿ 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಕನ್ನಡ ಪರ ರೈತ ಪರ ಹೋರಾಟಗಾರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತಮಟೆಗಳನ್ನ ಬಡಿಯೋದ್ರ ಮುಖಾಂತರ ಒಂದು ರೀತಿ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಅವರು ನಡೆಸ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇರೋದು, ಇದು ಮುಂದಿನ ದಿನಗಳಲ್ಲಿ ಇದೇ ಪ್ರತಿಭಟನೆ ಉಗ್ರ ರೂಪಕ್ಕೆ ತಾಳಬಾರದು ಅನ್ನೋದಾದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಕೂಡಲೇ ಏನು ನೀವು ಸಾರ್ವಜನಿಕವಾಗಿ ಮೂಲಭೂತ ಸೌಕರ್ಯಗಳಿಲ್ಲ, ನಮ್ಮ ಸ್ನೇಹಿತರು ಹೇಳಿದಾಗೆ ಇವತ್ತಿಗೆ 159 ಜನ ಇಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ ಅಂದರೆ ರಸ್ತೆ ಅಪಘಾತದಲ್ಲಿ. ಹಾಗೆ ಮೂಲಭೂತ ಸೌಕರ್ಯಗಳು ಯಾರಾದರೂ ಒಂದು ಪಂಚರ್ ಆದರೆ, ಸಮಸ್ಯೆಗಳಾದರೆ, ಯಾರಿಗಾದರೂ ಹುಷಾರಿಲ್ಲದೆ ಹೋದರೆ ಯಾವ ರೀತಿ ಸಾರ್ವಜನಿಕರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಪರಿಗಣಕ್ಕೆ ತಗೊಳ್ಳದೆ ಇವ್ರಿಗೆ ಹಣ ಮಾಡೋದೇ ಮುಖ್ಯ, ಭಾಳ ಮುಖ್ಯವಾಗಿ ಏನಪ್ಪ ಅವ್ರಿಗೆ ಅವ್ರಿಗೆ ಹಣ ಮಾಡೋದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡಕ್ಕೂ ನಾನು ಹೇಳ್ತಾ ಇದ್ದೀನಿ, ನೀವು ಹಣದಿಂದ ಹೋಗಿ ಜನರ ಸಮಸ್ಯೆಯನ್ನು ಆಲಿಸುವಲ್ಲಿ ವಿಫಲರಾಗಿದ್ದೀರಾ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೊಂದು ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಅದೇ ಟೋಲ್ ನ ಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ರಾಮನಗರ ಪ್ರತಿನಿಧಿ ವೆಂಕಟೇಶ್ ಪ್ರಭು. ವೆಂಕಟೇಶ್, ಈ ಹಿಂದೆ ಕೂಡ ಟೋಲ್ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು, ಇದೀಗ ಇವತ್ತು ಒಂದು ರೀತಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ, ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಬಂದಿರೋರು? ಶ್ರುತಿ, ಏನಂದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಏನು 22% ಅಷ್ಟು ಟೋಲ್ ದರವನ್ನ ಹೆಚ್ಚಳ ಮಾಡಿರುವಂತಹ ಹಿನ್ನೆಲೆ ಅದನ್ನ ವಿರೋಧಿಸಿ ಇವತ್ತು ವಿವಿಧ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಕಣಮಿಣಿಕೆ ಟೋಲ್ ಬಳಿ ಏನೋ ಒಂದು ಹೋರಾಟವನ್ನ ಮಾಡ್ತಾ ಇದಾರೆ. ಈಗಾಗಲೇ ಪೊಲೀಸರು ಕೂಡ ಸುಮಾರು 10 ಜನಕ್ಕೂ ಹೆಚ್ಚು ಹೋರಾಟಗಾರರನ್ನ ಬಂಧನವೂ ಕೂಡ ಮಾಡಿದ್ದಾರೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರು ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಹೋರಾಟವನ್ನ ಮಾಡೋದ್ರಿಂದ ವಾಹನ ಸವಾರರಿಗೆ ಅನಾನುಕೂಲ ಆಗುತ್ತೆ ಅಂತೇಳಿ ಒಂದು ಏನು ಬಂಧನವನ್ನ ಮಾಡಿದ್ದಾರೆ. ಆದ್ರೆ ಈ ವಿಚಾರವಾಗಿ ಸಾಕಷ್ಟು ಒಂದು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕೆಂದ್ರೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಈ ಒಂದು ಹೆದ್ದಾರಿಯಲ್ಲಿ ಯಾವುದೇ ಒಂದು ಶೌಚಾಲಯ ಆಗಿರ್ಬೋದು, ಸರ್ವಿಸ್ ರಸ್ತೆ ಆಗಿರ್ಬೋದು, ಯಾವುದು ಕೂಡ ಕಂಪ್ಲೀಷನ್ ಆಗಿಲ್ಲ. ಆದ್ರೂ ಕೂಡ ಟೋಲ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಹಾಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅಂತೇಳಿ ಹೋರಾಟಗಾರರು ಒಂದು ಏನು ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ. ಹಾಗೆ ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಮಧ್ಯಸ್ಥಿಕೆಯನ್ನ ವಹಿಸ್ಬೇಕು, ಏನು ಟೋಲ್ ದರವನ್ನ ಇಳಿಕೆಯನ್ನ ಮಾಡಬೇಕು, ಈ ವಿಚಾರವಾಗಿ ಸಾರ್ವಜನಿಕರಿಗೆ ಅನುಕೂಲವನ್ನ ಮಾಡ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದಾರೆ ಶ್ರುತಿ. ಹಾಗೆ ಏನಂದ್ರೆ ಪೊಲೀಸರು ಕೂಡ ಸಾಕಷ್ಟು ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಂದ್ರೆ ಹೋರಾಟವನ್ನ ಮಾಡ್ಲಿಕ್ಕೆ. ಈ ಒಂದು ಸಂದರ್ಭದಲ್ಲಿ ಹೋರಾಟಗಾರರು ಹಾಗೆ ಪೊಲೀಸರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಒಟ್ಟಾರೆ ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಬೇಕು, ಈ ವಿಚಾರವಾಗಿ ಒಂದು ಭರವಸೆಯನ್ನ ನೀಡಬೇಕು ಅಂತೇಳಿ ಸ್ಥಳದಲ್ಲಿ ಇರತಕ್ಕಂತ ಹೋರಾಟಗಾರರು ಒತ್ತಾಯವನ್ನ ಮಾಡ್ತಾ ಇದಾರೆ ಶ್ರುತಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ತಮ್ಮಲ್ಲ ಈ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಈಗಾಗಲೇ ಈ ಬೆಂಗಳೂರು ಮೈಸೂರು ಹೈವೇ ಏನಿದೆ, ಸೊ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಗ್ರಾಹಕರಿಗೆ ಗೊತ್ತಿಲ್ಲದಿರಾ, ಈಗಾಗಲೇ ಜೂನ್ 1ನೇ ತಾರೀಕಿನಿಂದಲೇ ಅಧಿಕೃತವಾಗಿ ಟೋಲ್ ಅನ್ನ ಹೆಚ್ಚುವರಿಯಾಗಿ ಅಲ್ಲಿ ವಸೂಲಿ ಮಾಡಲಾಗ್ತಾ ಇದೆ ಅನ್ನೋ ದೊಡ್ಡ ಮಟ್ಟದಲ್ಲಿ ಅವರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಹಳೆ ದರ ಇದ್ದಿದ್ದೆಲ್ಲ ಕೂಡ ಈ ಕಾರು ವ್ಯಾನು ಜೀಪ್ಗಳಿಗೆ 135 ರೂಪಾಯಿ ಇತ್ತು, ಈಗ ಏಕಾಏಕಿ 30 ರೂಪಾಯಿ ಜಾಸ್ತಿ ಆಗಿದೆ. ದೊಡ್ಡ ದೊಡ್ಡ ವಾಹನಗಳಿಗೆಲ್ಲ ಸೊ 50 ರೂಪಾಯಿ, 30 ರೂಪಾಯಿ, 70 ರೂಪಾಯಿ ಈ ಮಟ್ಟಿಗಿನ ವ್ಯತ್ಯಾಸ ಜಾಸ್ತಿ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನಷ್ಟು ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ, ಆದರೆ ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್.